ನವಗ್ರಹ ರಥಯಾತ್ರೆ ಮಾಡಿ ಎಂಬ ಜೋಶಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಹ್ಲಾದ್ ಜೋಶಿ ವಿರುದ್ಧ ಮಾಜಿ ಸಿಎಂ ಹೆಚ್ಡಿ ಕುಮಾರಸ್ವಾಮಿ ಹರಿಹಾಯ್ದಿದ್ದಾರೆ ಅವರು ನಮ್ಮ ಹಳೆಯ ಕಾಲದ ಬ್ರಾಹ್ಮಣ ಅಲ್ಲ ಬ್ರಾಹ್ಮಣರಲ್ಲಿ ಎರಡು ಮೂರು ವಿಧಗಳಿವೆ ಪ್ರಹ್ಲಾದ್ ಜೋಶಿ ವಿರುದ್ಧ ಮಾಜಿ ಸಿಎಂ ಹೆಚ್ಡಿ ಕುಮಾರಸ್ವಾಮಿ ಹರಿಹಾಯ್ದಿದ್ದಾರೆ ಅವರು ನಮ್ಮ ಹಳೆಯ ಕಾಲದ ಬ್ರಾಹ್ಮಣ ಅಲ್ಲ ಬ್ರಾಹ್ಮಣರಲ್ಲಿ ಎರಡು ಮೂರು ವಿಧಗಳಿವೆ ಶೃಂಗೇರಿಯ ಮಠ ಒಡೆದ ವರ್ಗ ಇವರದ್ದು महात्मा गांधी कोंद ब्राह्मणरु इवरु हळेय ब्राह्मणरु सर्वे जन सुखिनो भवंतु अन्नोरु आदरे इवरु देशक्के कोडुगे नीडिदवरन्न हत्ये माडिदवरु अंत प्रह्लाद जोशी विरुद्ध माजी सीएम एच्डि कुमारस्वामी हरिहायदिद्दारे बीजेपी हुन्नार आरएसएस कुतंत्रक्के बलियागबेडि देहलियल्लि एंटु उपमुख्यमंत्री माडुव सभे माडिद्दारे ಅದು ನನ್ನ ಗಮನಕ್ಕೆ ಬಂದಿದೆ 8 ಫ್ರೀಡಂ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಜನ ಯಾರು ಅಂತ ಹೆಸರು ಬೇಕಾದರೂ ಕೊಡ್ತೀನಿ ಬಿಜೆಪಿ ನಾಯಕರ ವಿರುದ್ಧ ಎಚ್ಡಿಕೆ ಹೊಸ ಬಾಂಬ್ ಸಿಡಿಸಿದ್ದಾರೆ ಪ್ರಹ್ಲಾದ್ ಜೋಶಿ ಹೇಳಿಕೆ ವಿರುದ್ಧ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಹಾಗಾದ್ರೆ ಪ್ರಹ್ಲಾದ್ ಜೋಶಿ ಅವರು ನೀಡಿರುವಂತಹ ಹೇಳಿಕೆ ಏನು ಅದಕ್ಕೆ ಕುಮಾರಸ್ವಾಮಿ ಅವರ ಪ್ರತಿಕ್ರಿಯೆ ಏನು ಅನ್ನೋದನ್ನ ನೋಡೋಣ ಬನ್ನಿ ಜೆಡಿಎಸ್ ದವರು ಅಂತಾರೆ ಏನದು ಪಂಚರತ್ನ ಯಾತ್ರೆ ನಮ್ಮನ್ನೇ ಎಲ್ಲೋ ಒಂದು ಕಡೆ ಹೇಳಿದೆ ಪಂಚರತ್ನ ಯಾಕೆ ಇಟ್ಟದ ನನಗಂತೂ ಕನ್ಫ್ಯೂಸ್ ಆಗ್ಯದ ಅಂತ ಯಾಕಂದ್ರೆ ಅವ್ರ ಮನೆಯಾಗ ನೋಡ್ರಿ ದೇವೇಗೌಡರು ಅವರಿಬ್ಬರು ಮಕ್ಕಳು ದೇವೇಗೌಡರು ಅವರಿಬ್ಬರು ಮಕ್ಕಳು ಅವರ ಇಬ್ಬರ ಹೆಂಡಂದ್ರು ಎಷ್ಟಾತ ಐದು ಅವರಿಬ್ಬರು ಮಕ್ಕಳು और मग एम एल सी इन इनको ಇವತ್ತು ನೆನ್ನೆ ದಿನ ಬಾಯಿ ತೆಗೆದಿರತಕ್ಕಂತದ್ದು ನಮ್ಮ ಪಕ್ಷದ ಬಗ್ಗೆ ಪಂಚರತ್ನನದಲ್ಲ ನವಗ್ರಹ ಇಡಬೇಕಾಗಿತ್ತು ಹೆಸರು ಅಂತ ಹೇಳಿದ್ದಾರೆ ನಮ್ಮ ಕುಟುಂಬದ ಬಗ್ಗೆ ಟೀಕೆಯನ್ನು ಮಾಡಿದ್ದಾರೆ ಇವತ್ತು ಪ್ರಹ್ಲಾದ್ ಜೋಶಿ ಅವರನ್ನ ಮುಂದಿನ ಚುನಾವಣೆ ನಂತರ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು ಅಂತಕಂತದ್ದು ಆರ್ಎಸ್ಎಸ್ ನಲ್ಲಿ ಹುನ್ನಾರ ಪ್ರಾರಂಭ ಆಗಿದೆ ಅದಕ್ಕೆ ಕಾರಣ ಪ್ರಹ್ಲಾದ್ ಜೋಶಿ ಅವರು ನಮ್ಮ ದಕ್ಷಿಣ ಕರ್ನಾಟಕದ ಬ್ರಾಹ್ಮಣರು ಇದ್ದಾರಲ್ಲ ಆ ಸಂಸ್ಕೃತಿಯ ಬ್ರಾಹ್ಮಣರಲ್ಲ ಅವರು ಆ ಬ್ರಾಹ್ಮಣ ವೃತ್ತಿಯಲ್ಲೂ ಬ್ರಾಹ್ಮಣರ ಸಂಸ್ಕಾರದಲ್ಲೂ ಎರಡು ಮೂರು ತರ ಇದ್ದಾವೆ ಇವರು ಯಾವ ಶೃಂಗೇರಿ ಮಠದ ವೀರ ಶೃಂಗೇರಿ ಮಠದ ಒಂದು ಪೇಶವರ ಗ್ರೂಪ್ನವರು ಪೇಶವೆಗಳು ಶೃಂಗೇರಿಯ ಮಠವನ್ನು ಒಡೆದಂತರೇನಿದ್ದಾರೆ ಅಲ್ಲಿಯ ದೇವರ ವಿಗ್ರಹವನ್ನು ಆ ಒಂದು ವರ್ಗಕ್ಕೆ ಸೇರಿದಂಥವ್ರು ಇವರು ಮಹಾತ್ಮ ಗಾಂಧೀಜಿ ಅವರನ್ನು ಕೊಂದಂಥ ವರ್ಗಕ್ಕೆ ಸೇರಿರ್ತಕ್ಕಂಥವ್ರು ಇವರು ಇವರು ನಮ್ಮ ಹಳೆ ಕರ್ನಾಟಕದ ಬ್ರಾಹ್ಮಣರಲ್ಲ ಇವತ್ತು ವೀರಶೈವ ಸಮಾಜಕ್ಕೂ ಹೇಳ್ತಾನೆ ಒಕ್ಕಲಿಗ ಸಮಾಜಕ್ಕೂ ಹೇಳ್ತಾನೆ ಹಿಂದುಳಿದವರಿಗೂ ಹೇಳ್ತಾನೆ ದಲಿತರಿಗೂ ಹೇಳ್ತಾನೆ ಬಿಜೆಪಿಯ ಈ ಉನ್ನಾರ ಏನಿದೆ ಕರ್ನಾಟಕದ ಜನ ಈ ಬಿಜೆಪಿಯ ಆರ್ಎಸ್ಎಸ್ನ ಕುತಂತ್ರಕ್ಕೆ ಮರಳಾಗಬೇಡಿ ಈ ರಾಜ್ಯ ಒಡಿತಾರೆ ಈ ರಾಜ್ಯದಲ್ಲಿ ಇಂಥ ವ್ಯಕ್ತಿಗಳನ್ನು ಮುಂದೆ ಮುಖ್ಯಮಂತ್ರಿ ಮಾಡಿ ನನಗೆ ವಿಷಯ ಬಂದಿದೆ 8 ಜನ ಉಪಮುಖ್ಯಮಂತ್ರಿಗಳು ಇವರನ್ನ ಮುಖ್ಯಮಂತ್ರಿ ಮಾಡಿ 8 ಜನ ಉಪಮುಖ್ಯಮಂತ್ರಿಗಳು ಮಾಡತಕ್ಕಂಥ ಮೀಟಿಂಗು ದೆಹಲಿಯಲ್ಲಿ ಏನು ಮಾಡಿದ್ದಾರೆ ಆರ್ಎಸ್ಎಸ್ ಕೇಂದ್ರದಲ್ಲಿ ಇದೆಲ್ಲ ಮಾಹಿತಿ ನನ್ನ ಹತ್ರ ಇದೆ ನಾನು ಹೋರಾಟವೆ ಈ ಒಂದು ಈ ರೀತಿಯ ವ್ಯವಸ್ಥೆ ಏನಿದೆ ನಮ್ಮ ರಾಜ್ಯವನ್ನು ಕುಲಿಗೆಡಿಸಲಿಕ್ಕೆ ನೋಡಿದ್ದಾರೆ
ಇಂಥ ವ್ಯಕ್ತಿಗಳನ್ನ ಇಟ್ಕೊಂಡು ಇದ್ರು ಇರಿದ್ವಿ ನಾನು ಫ್ರೀಡಮ್ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.